ಲಂಚಾವತಾರ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಮೋಹನ್ ವಿಶ್ವ ಅವರೇ ಇವಾಗ ಡಿ ಕೆ ಶಿ ಅವ್ರನ್ನ ಉಚ್ಛಾಟನೆ ಮಾಡ್ತೀರಾ ಅಂತ ಕೇಳ್ತೀರಿ ನೈತಿಕತೆ ಅನ್ನೋ ಪ್ರಶ್ನೆ ಬಂದಾಗ ಯಾರು ಏನು ಮಾಡಿದ್ರು ಅಂತಲ್ಲ ಸರ್ ನಾನೇನು ಮಾಡಿದೆ ಮೊದಲಿಗೆ ಅಂತ ಅಲ್ಲ ನೋಡಿ ನೋಡಿ ನಮ್ಮ ಪಕ್ಷ ರೂಲಿಂಗ್ ಪಾರ್ಟಿನಲ್ಲಿ ಇದ್ರು ಅಷ್ಟೇ ಈ ಈ ವಿಚಾರದಲ್ಲಿ ಈ ರೈಡ್ ವಿಚಾರದಲ್ಲಿ ಎಲ್ಲೂ ಹಸ್ತಕ್ಷೇಪ ಮಾಡೇ ಇಲ್ಲ ಬಟ್ ಅದೇ ಕಾಂಟ್ರಾಸ್ಟ್ ತಗೊಳ್ಳಿ ನಾನು ಹೇಳೋದು ಕಾಂಟ್ರಾಸ್ಟ್ ಅಂತ ಮಾಡ್ಲೇಬೇಕು ನಾವು ಆಬ್ಬಿಯಸ್ಲಿ ನಮ್ಗವ್ರಿಗೆ ಡಿಫ್ರೆನ್ಸ್ ಏನು ಅಂತ ಹೇಳಿದಾಗ ಇದೇ ಡಿ ಕೆ ಶಿವಕುಮಾರ್ ವಿಚಾರ ತಗೊಳ್ಳಿ ನಿಮ್ಗೆ ಅವ್ರ ಮೇಲೆ ಐ ಟಿ ರೈಡ್ ಆದಾಗ ಇಡಿ ರೈಡ್ ಆದಾಗ ರೀಸೆಂಟ್ ಆಗಿ ದೆಹಲಿಗೆ ಅವ್ರನ್ನ ಇನ್ವೆಸ್ಟಿಗೇಷನ್ಗೆ ಅಂತ ಕರೆದಾಗ ಹಿಯರಿಂಗ್ ಗೆ ಅಂತ ಕರೆದಾಗ ಇಡೀ ಕಾಂಗ್ರೆಸ್ ಪಕ್ಷ ಬೆಂಗಳೂರಿನಲ್ಲಿ ಎಲ್ಲಾ ಕಡೆ ಪ್ರತಿಭಟನೆ ಮಾಡ್ಬಿಡ್ತು ಆಯ್ತಾ ಇದೇ ನಲ್ಪಾಡು ಇಲ್ಲೊಂದು ಸ್ಯಾಂಟ್ರೋ ಸ್ಯಾಂಟ್ರ್ ಬೆಂಕಿ ಇಟ್ಬಿಟ್ರು ಮನುಷ್ಯ ಅವ್ರಿಗೆ ಪೂರ್ತಿ ಈ ರೀತಿ ಒಂದು ಪ್ರತಿಭಟನೆ ಆಯಿತು ಪಬ್ಲಿಕ್ ಪ್ರಾಪರ್ಟೀಸ್ ಮೇಲೆ ಎಲ್ಲಾನು ಕಲ್ತೂರಾಟ ಆಯ್ತು ದೊಡ್ಡ ಸಮಸ್ಯೆ ಆಗೋಯ್ತು ಸೇಮ್ ಥಿಂಗ್ ಹ್ಯಾಪನ್ ಇನ್ ಕೇಸ್ ಆಫ್ ನ್ಯಾಷನಲ್ ಹೆರಲ್ಡ್ ಕೇಸ್ ಆಲ್ಸೋ ನ್ಯಾಷನಲ್ ಹೆರಲ್ಡ್ ಕೇಸ್ ಅಲ್ಲ ಅಷ್ಟೇ ಹೀರಿಂಗ್ ಅಂತ ಕರೆದಾಗ ಸೋನಿಯಾ ಗಾಂಧಿ ಅವರ ರಾಹುಲ್ ಗಾಂಧಿ ಅವರ ಅವಾಗ್ಲೂ ಅಷ್ಟೇ ದೇಶದಾದ್ಯಂತ ಪ್ರತಿಭಟನೆ ಶಾಸಕರು ಸಂಸದರು ಎಲ್ಲರೂ ಬಟ್ ನಮ್ಮ ಪಕ್ಷದ ಕಾರ್ಯಕರ್ತರಾಗ್ಬೋದು ನಮ್ಮ ಪಕ್ಷದ ಶಾಸಕರಾಗಿರೋದು ಸಂಸದರಾಗ್ಬಹುದು ಯಾರೂ ಕೂಡ ಇದನ್ನ ತಪ್ಪು ಇದಕ್ಕೆ ವಿರೋಧ ಪಡಿಸೇ ಇಲ್ಲ ಹೌದು ಭ್ರಷ್ಟಾಚಾರ ಆಗಿದ್ರೆ ಅವ್ರ ತನಿಖೆ ಆಗಿದೆ ಯಾರಾದರೂ ಸರಿ ಅವರು ಅರೆಸ್ಟ್ ಆಗಲಿ ಪರವಾಗಿಲ್ಲ ಅಂತಲೇ ಹೇಳ್ಕೊಂಬಂದಿದ್ದಾರೆ ಯಾರೂ ಕೂಡ ಪ್ರತಿಭಟನೆ ಮಾಡೋದಾಗ್ಬೋದು ರಿಯಾಕ್ಷನ್ ಆಗ್ಬೋದು ಮಾಡೇ ಇಲ್ಲ ಸಿ ದಾಟ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ನಾವು ಅಂಡ್ ಕಾಂಗ್ರೆಸ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಾರಕ್ಕೊಮ್ಮೆ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಡಬಲ್ ಇಂಜಿನ್ ಕಿ ಸರ್ಕಾರ ಡಬಲ್ ಇಂಜಿನ್ ಕಿ ಸರ್ಕಾರ ಅಂತಕ್ಕಂಥದ್ದನ್ನು ಓಟ್ ಕೇಳ್ತಾರೆ ಆ ಸಂದರ್ಭದಲ್ಲಿ ನಿಮ್ಮಲ್ಲಿ ಎರಡು ಮೂರು ಬಾರಿ ಗೆದ್ದಿರ್ತಕ್ಕಂಥ ಒಬ್ಬ ಶಾಸಕರು ನೀವು ನಿಗಮ ಮಂಡಳಿ ಅಧ್ಯಕ್ಷರಾಗಿ ನೇಮಕ ಮಾಡಿರ್ತಕ್ಕಂಥವ್ರು ಬಿ ಜೆ ಪಿಯ ಇನ್ನರ್ ಸರ್ಕಲ್ನಲ್ಲಿರ್ತಕ್ಕಂಥ ಒಬ್ಬ ಶಾಸಕರ ಪುತ್ರ ನಲವತ್ತು ಲಕ್ಷ ಹಣ ಅಷ್ಟೇ ಸಿಗೋಲ್ಲ ಮನೆಗೆ ಹೋದಾಗ ಎಂಟು ಕೋಟಿಯಷ್ಟು ಹಣ ಸಿಗುತ್ತೆ ಮುಜುಗರ್ ತರೋ ವಿಚಾರ ಅಂತ ಅನ್ಸಲ್ವಾ ಸರಿ ನೀವು ಕಾಂಗ್ರೆಸ್ಸನ್ನು ಟೀಕಿಸ್ತಿರ್ತೀರಿ ಕಾಂಗ್ ಪೀಪಲ್ ಆರ್ ಪನಿಷ್ಡ್ ಕಾಂಗ್ರೆಸ್ ರೈಟ್ ನೀ ನೀವೊಂದು ಹೊಸ ರೀತಿಯ ಸರ್ಕಾರ ಕೊಡ್ತೀವಿ ಅನ್ನುವ ಭರವಸೆಡನೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದ್ದೀರಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೂ ಕರ್ನಾಟಕದ ನೀವು ನಡೆಸ್ತಾ ಸರ್ಕಾರಕ್ಕೂ ಕನೆಕ್ಟ್ ಇಲ್ಲ ನಿಮ್ ಕಾರ್ಯಕರ್ತರೇ ಹೇಳ್ತಾ ಇದ್ದಾರೆ ಇಟ್ ವಾಸ್ ಎವಿಡೆಂಟ್ ಅಲ್ಲ ಪ್ರಶಾಂತ್ ಅದೇ ಶಾಸಕರು ಅದೇ ಮಾಡಿದ್ದಾರೆ ಬಿಜೆಪಿ ಎಂತ ಪಕ್ಷ ಅಂತ ಹೇಳಿದ್ರೆ ಅವರದೇ ಪಕ್ಷದಲ್ಲಿ ಪಕ್ಷದಲ್ಲಿರೋರಾದ್ರೂ ಸರಿ ತಪ್ಪು ಮಾಡಿದ್ರೆ ಭ್ರಷ್ಟಾಚಾರ ಮಾಡಿದ್ರೆ ಅವ್ರ ಮೇಲೂ ರೈಡ್ ಗಳಾಗುತ್ತೆ ಅವರು ಅರೆಸ್ಟ್ ಆಗ್ತಾರೆ ಅನ್ನೋ ಒಂದು ಸ್ಟ್ರಾಂಗ್ ಮೆಸೇಜ್ ಕೊಟ್ಟಿರೋದು ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಇಟ್ ವೆರಿ ಕ್ಲಿಯರ್ ಅಲ್ಲ ಇಲ್ಲಿ ಇಲ್ಲಿವರೆಗೂ ಯಾಕೆ ಅರೆಸ್ಟ್ ಆಗಿಲ್ಲ ಅನ್ನೋದು ರಮೇಶ್ ಬಾಬು ಅವರ ಮಾತು ಆಗಿತ್ತು ಅದ್ರಲ್ಲಿ ಏನಾದ್ರು ಬಹಳ ಗಂಭೀರವಾದಂತಹ ವಿಚಾರ ಪ್ರಸ್ತಾಪ ಮಾಡಿದ್ರು ಇದು ಇದುವರೆಗೂ ಭಾರತೀಯ ಜನತಾ ಪಕ್ಷ ಕ್ಲೈಮ್ ಮಾಡ್ಕೊಂಡ್ಬಂದಿರತಕ್ಕಂಥದ್ದು ಪಾರ್ಟಿ ವಿತ್ ಡಿಫ್ರೆಂಟ್ ನೀವು ನಾವು ಆದರ್ಶ ಪ್ರಾಯರು ನಾವು ರಾಷ್ಟ್ರ ಪ್ರೇಮಿಗಳು ನಾವು ಸಂಘ ಪರಿವಾರದಿಂದ ಬಂದವರು ಸ್ಪೀಕರ್ ಕಾಗೇರಿ ಅವರು ಅಸೆಂಬ್ಲಿ ಒಳಗಡೆ ಹೇಳ್ತಾರೆ ನನಗೆ ಹೆಮ್ಮೆ ಇದೆ ನಾನು ಸಂಘ ಪರಿವಾರದಿಂದ ಬಂದಂದು ಇದ ನೀವು ಸಂಘ ಪರಿವಾರದಿಂದ ಹೇಳ್ತಾ ಇರ್ತಕ್ಕಂಥ ದೇಶಕ್ಕೆ ಕೂತ್ಕೊಂಡು ಸಮರ್ಥನೆ ಮಾಡ್ಕೊತಾ ಇದ್ದೀರಾ ಆಯ್ತು ತಪ್ಪಾಗಿದೆ ತಿತ್ಕತ್ತೀವಿ ಅದು ನಿಮ್ಮ ಸಂಘ ಪರಿವಾರ ಕಲಿಸಿದ್ದೆ ನೀವು ಹೇಳಬೇಕು ಜನರ ಎದುರುಗಡೆ ಬಂದಿದ್ರೆ ಅಮಿತ್ ಶಾ ಅವರು ಇವತ್ತು ಕರ್ನಾಟಕದ ಬಸವ ಕಲ್ಯಾಣಕ್ಕೆ ಬರ್ತಾ ಇದ್ದರು ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೋ ನಾವು ಇಂಟರ್ಫಿಯರ್ ಆಗ್ತಾ ನಿಮ್ಗೆ ಇಂಟರ್ಫಿಯರ್ ಆಗಲಿಕ್ಕೆ ಅವಕಾಶ ಇಲ್ಲಿತ್ತು

ಅವ್ರ ಸಂಪರ್ಕದಲ್ಲಿದ್ದೀರಾ ಮಾಡಾಳ ವಿರೂಪಕ್ಷ ಜೊತೆ ಸಂಪರ್ಕದಲ್ಲಿದ್ದೀರಾ ನಿಮ್ಮ ಹೋಮ್ ಮಿನಿಸ್ಟ್ರು ನಿಮ್ಮ ಚೀಫ್ ಮಿನಿಸ್ಟ್ರು ಮತ್ತು ಮಿನಿಸ್ಟ್ರ್ ಆಫ್ ಇಂಡಸ್ಟ್ರೀಸು ಮೂರು ಜನ ಸಂಪರ್ಕದಲ್ಲಿದ್ದೀರಾ ಅವ್ರು ಮೊಬೈಲ್ ಆಫ್ ಮಾಡ್ಕೊಂಡ್ರು ನೀವು ಯಾರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀರ ಅಲ್ಲಿ ಡೆಪ್ಯೂಟ್ ಆಗಿರೋ ಪೊಲೀಸ್ ಆಫೀಸರ್ ಎಲ್ಲ ನಿಮ್ಮವರೇ ಹೋಮ್ ಮಿನಿಸ್ಟರ್ ಡಿಪಾರ್ಟ್ಮೆಂಟ್ ಅವರು ಅವಕಾಶನೇ ಕೊಡಲಿಲ್ಲ ನೀವು ನೋಡಿ ಮೋಹನ್ ಅವರು ಅಂತಲ್ಲ ಎಂಟೈರ್ ಬಿ ಜೆ ಪಿ ಅವರು ಅವ್ರು ಏನೇ ತಪ್ಪು ಮಾಡಿದ್ರು ಕೂಡ ಅದನ್ನು ಬಿಟ್ಟು ಇನ್ನೇನೋ ಒಂದು ಹೇಳೋದು ಅವರು ನಿಜವಾಗ್ಲು ಅದನ್ನು ರೂಢಿಸ್ಕೊಂಡ್ಬಿಟ್ಟಿದ್ದಾರೆ ಅದರಿಂದ ಇವತ್ತು ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಅವ್ರಿಗೆ ಯಾವುದೇ ನೈತಿಕತೆ ಇಲ್ಲ ಮಾತಾಡೋಕ್ಕೆ ಇವತ್ತು ತಪ್ಪಾಗಿದೆ ಅಂತ ಹೇಳೋದು ಅಷ್ಟೇ ಅಲ್ಲ ತಪ್ಪಾಗಿರೋ ಏನಾಗ್ಬೇಕು ಶಿಕ್ಷೆ ಆಗ್ಬೇಕು ಅವ್ರನ್ನ ತಕ್ಷಣ ಪಕ್ಷದಿಂದ ಉಚ್ಚಾಟನೆ ಮಾಡ್ಬೇಕಾಯ್ತು ಅದನ್ನು ಮಾಡಿಲ್ಲ ಇವತ್ತು ಅವ್ರನ್ನ ಅರೆಸ್ಟ್ ಮಾಡ್ಬೇಕಾಯ್ತು ಅದನ್ನು ಮಾಡಿಲ್ಲ ಇವಾಗ ಕೇಂದ್ರದ ಸಚಿವರು ಡಬಲ್ ಇಂಜಿನ್ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಅಂತೇಳಿ ಪದೇ ಪದೇ ರಾಜ್ಯಕ್ಕೆ ಬರ್ತಾರೆ ಇವತ್ತು ಅವರು ಎ ಟಿ ಎಂ ಅಂತ ನಮ್ಮ ಬೇರೆ ಬೇರೆ ತರ ಎಲ್ಲ ಟೀಕೆ ಮಾಡಿದ್ದಾರೆ ನಿಮ್ಗೂ ಗೊತ್ತಿದೆ ಕರ್ನಾಟಕವನ್ನ ಏನಂತ ತಿಳ್ಕೊಂಡಿದ್ದಾರೆ ಇವತ್ತು ಜನ ಜನಕ್ಕೆ ಇವತ್ತು ಅವ್ರ ಏನೋ ಪ್ರಾಮಾಣಿಕರು ಬಿಜೆಪಿಯವ್ರ ಅಂದ್ರೆ ಏನೋ ಒಂಥರ ಸಂಸ್ಕೃತಿ ಇರೋರು ನಮ್ದು ಶಿಕ್ಷಣ ಶಿಸ್ತಿನ ಪಕ್ಷ ಅಂತ ಹೇಳಿ ಎಲ್ಲಾ ಬಿಂಬಿಸ್ತಾ ಇದ್ರಲ್ಲಪ್ಪಾ ಇವತ್ತು ಎಲ್ಲೂ ಐತೆ ನಿಮ್ಮ ಪ್ರಾಮಾಣಿಕತೆ ಇವತ್ತು ಒಬ್ಬ ನಿಗಮ ಮಂಡಳಿ ಅಲ್ಲ ಅವ್ರು ರಾಜೀನಾಮ ಅಷ್ಟೇ ಅಲ್ಲ ಎಲ್ಲಾ ನಿಗಮ ಮಂಡಳಿಗಳಲ್ಲಿ ಕೂಡ ಇದೇ ತರ ತಾಂಡವಾಡ್ತಾ ಇದೆ ಭ್ರಷ್ಟಾಚಾರ ಅವರ ಕರ್ಮಕಾಂಡಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಬಗ್ಗೆ ನಿಜವಾಗ್ಲು ಮುಖ್ಯಮಂತ್ರಿಗಳಿಗೆ ಯಾರಾದ್ರೂ ನೈತಿಕತೆ ಇದ್ರೆ ಅವರು ಕಾಮನ್ ಮ್ಯಾನ್ ಮುಖ್ಯಮಂತ್ರಿ ಕಾಮನ್ ಮ್ಯಾನ್ ಮುಖ್ಯಮಂತ್ರಿ ಅಂತ ಹೇಳಿ ಪದೇ ಪದೇ ಅವರು ಭಾಷಣ ಮಾಡ್ತಾರಲ್ಲ ಇವತ್ತು ಅವ್ರ ಎಲ್ರ ರಾಜೀನಾಮೆ ಪಡಿಬೇಕು ಇವತ್ತು ಅಷ್ಟೇ ಅಲ್ಲ ಅವ್ರನ್ನ ಅರೆಸ್ಟ್ ಮಾಡಬೇಕು ಶಾಸಕನ ಆತಂಕ ಇರೋದು ಒಬ್ಬ ಶಾಸಕ ಮತ್ತು ಒಬ್ಬ ಶಾಸಕನ ಅಂಡರ್ ಬರುವಂತಹ ಒಂದು ಸಂಸ್ಥೆಯಲ್ಲಿ ನಡೆದ ಅಧ್ಯಕ್ಷ ಅನ್ನೋ ಕಾರಣಕ್ಕೆ ನಡೆದ ಈ ರೇಡ್ ನಲ್ಲಿ ಇಷ್ಟು ದೊಡ್ಡ ಹಣ ಸಿಕ್ಕಿದೆ ಅಂತ ಅನ್ನೋದಾದ್ರೆ ಇನ್ನೂ ಎಷ್ಟು ಭ್ರಷ್ಟಾಚಾರಗಳು ನಡೀತಾ ಇವೆ ಹಾಗಾದ್ರೆ ಬಿಜೆಪಿ ಪಕ್ಷಕ್ಕೆ ತಮ್ಮ ಶಾಸಕರ ಮೇಲೆ ತಮ್ಮ ನಾಯಕರ ಮೇಲೆ ಕಂಟ್ರೋಲ್ ಇಲ್ವಾ ಅನ್ನೋದು ಒಂದು ಪ್ರಶ್ನೆ ಕೊನೆಯದಾಗಿ ನಾನು ಸರ್ ಬಾಲಕ್ಷಯ್ಯ ಸರ್ ಲೋಕಾಯುಕ್ತ ಅನ್ನೋದು ಇವತ್ತಿಗೂ ಒಂದು ಅತಿ ದೊಡ್ಡ ಹೋಪ್ ಸರ್ ಜನಸಾಮಾನ್ಯರಲ್ಲಿ ಲೋಕಾಯುಕ್ತಕ್ಕೆ ಹೋಗಿ ನಾವು ಒಂದು ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿದ್ರೆ ಅದಕ್ಕೊಂದು ನ್ಯಾಯ ಸಿಗುತ್ತೆ ಅನ್ನೋದು ಅದರ ಅದರ ಮೊದಲ ಹೆಜ್ಜೆ ಅಂತ ಇದನ್ನು ತಿಳ್ಕೋಬಹುದಾ ಅಥವಾ ಮುಂದಿನ ದಿನಗಳಲ್ಲಿ ಲೋಕಾಯುಕ್ತ ಮತ್ತಷ್ಟು ಬಲ ಆಗುತ್ತೆ ಅನ್ನೋ ನಂಬಿಕೆ ಇಟ್ಕೋಬಹುದಾ ಜನಸಾಮಾನ್ಯ ಹೌದು ಯಾಕಂದ್ರೆ ಲೋಕಾಯುಕ್ತ ಇಡೀ ದೇಶದಲ್ಲೇ ನಾವು ಮೂರು ಸಲ ಸಿಬಿಐ ಟ್ರೈನಿಂಗ್ ಹೋಗಿದ್ವಿ ನಾವು ಕರ್ನಾಟಕದಿಂದ ಲೋಕಾಯುಕ್ತ ಆಫೀಸರ್ಸ್ ಅಂದ್ರೆ ಇಡೀ ಟ್ರೈನಿಂಗ್ ಕೂತವರೆಲ್ಲ ನಮ್ಮ ಕಡೆ ತಿರುಗಿ ಬಿಟ್ಟು ಕೈ ಹಂಗೆ ದಟ್ ಈಸ್ ನಂಬರ್ ಒನ್ ಯುವರ್ ಲೋಕಾಯುಕ್ತ ಇಸ್ ಗ್ರೇಟ್ ಅನ್ನೋರು ಆ ಮಟ್ಟಕ್ಕೆ ನಮ್ಮ ಕರ್ನಾಟಕದ ಲೋಕಾಯುಕ್ತ ಹೆಸರು ಇತ್ತು ಯಾಕೆ ನಾವು ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ನಮಗೆ ಬೇರೆ ಕಡೆ ಹೊರ ರಾಜ್ಯದ ಅಧಿಕಾರಿಗಳು ನಮ್ಮ ಕರ್ನಾಟಕದ ಲೋಕಾಯುಕ್ತ ಬಗ್ಗೆ ಹೇ ಏನು ಒಪಿನಿಯನ್ ಇಟ್ಕೊಂಡಿದ್ರು ಅಂತ ಅದೇ ಥರ ಜನರಿಗೆ ಕೂಡ ಒಂದು ಭಾಳ ಒಂದು ನಂಬಿಕೆ ಇತ್ತು ಲೋಕಾಯುಕ್ತಕ್ಕೆ ಹೋದರೆ ನಮಗೇನೋ ಒಂದು ಕೆಲಸ ಆಗ್ತದೆ ಅನ್ನೋ ಒಂದು ಈಗ ಆ ನಂಬಿಕೆ ಮತ್ತೆ ಬರ್ಬೋದು ಅಂತ ನಾನು ಒಂದು ಆಶೆ ಇಟ್ಕೊಂಡಿದ್ದೀನಿ ರೀ ಎಸ್ ಎಸ್ ಪ್ರಶಾಂತ್ ಫೈನಲ್ ವರ್ಡ್ಸ್ ಪ್ರಶಾಂತ್ ಮುಂದಿನ ದಿನಗಳಲ್ಲಿ ಲೋಕಾಯುಕ್ತ ಬಲವಾಗಲಿ ಇಂಥ ಇಂಥ ಭ್ರಷ್ಟಾಚಾರ ಮಾಡೋ ಯೋಚನೆ ಮಾಡೋ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಒಂಚೂರು ಆದರೂ ಭಯ ಪಡಲಿ ವ್ಯವಸ್ಥೆ ಬದಲಾಗುತ್ತಾ ಆ ಪ್ರಶ್ನೆಗೆ ಉತ್ತರ ಬಹುಶಃ ಇವ ಈ ಕ್ಷಣಕ್ಕಿಲ್ಲ ಅನ್ಸುತ್ತೆ ಭವನ ನನಗೆ ಇವತ್ತು ದಿಲ್ಲಿಯ ಇಂಡಿಯಾಪ್ಟೆಡ್ ಸೆಂಟರ್ನಲ್ಲಿ ಸಲ ಜಸ್ಟಿಸ್ ಸಂತೋಷ್ ಹೆಗಡೆ ಅವರ ಮಾತು ಕೇಳಿದ್ದು ನೆನಪಿಗೆ ಬರುತ್ತೆ ಭ್ರಷ್ಟಾಚಾರ ಬರೀ ಮಾತಿನಿಂದ ಅಥವಾ ಭ್ರಷ್ಟಾಚಾರ ಯಾವುದೋ ವ್ಯಕ್ತಿಯಿಂದ ಅದು ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಇಟ್ ಈಸ್ ಅ ಸೈಕಲ್ ಮನಿ ಇಸ್ ಫ್ಲೋಯಿಂಗ್ ಇನ್ ಅ ಸೈಕಲ್ ನಂಬರ್ ಒನ್ ನಂಬರ್ ಟು ಭ್ರಷ್ಟರನ್ನು ನಾವು ಸೋಷಿಯಲಿ ಬಾಯ್ಕಾಟ್ ಮಾಡದೆ ಹೋದರೆ ಇವತ್ತು ಇವತ್ತು ಪಕ್ಷ ನೋಡಿ ಯಾರೋ ಯಾರೋ ಒಬ್ಬ ಒಂದು ಸರ್ಕಾರವು ಒಂದು ಪಕ್ಷವು ಕುಳಿತು ಯಾವುದೋ ಒಬ್ಬ ವ್ಯಕ್ತಿ ತಪ್ಪು ಮಾಡ್ತಾ ಇದ್ದಾನೆ ಹೇಗೆ ದಿನ ಅದನ್ನು ಚೆಕ್ ಮಾಡಲಿಕ್ಕೆ ಆಗಲ್ಲ ಆದರೆ ಈ ರೀತಿಯ ಘಟನೆಗಳು ನಡೆದಾಗ ಅದು ಪಕ್ಷದ ಸರ್ಕಾರದ ಜವಾಬ್ದಾರಿ ಆತನನ್ನು ಯಾರು ಯಾರು ಈ ವ್ಯಕ್ತಿ ತಪ್ಪೆಸಗಿದ್ದಾನೆ ಆತನ ಮೇಲೆ ನಿರ್ದಾಕ್ಷಿಣ್ಯವಾದ ಕ್ರಮಗಳನ್ನು ತೆಗೆದುಕೊಂಡಾಗ ಮಾತ್ರ ಸರ್ಕಾರದ ಮೇಲೆ ಯಾವುದೇ ಪಾರ್ಟಿ ಇರಲಿ ಕಾಂಗ್ರೆಸ್ ಇರಲಿ ಬಿ ಅವರ ಮೇಲೆ ಒಂದು ವಿಶ್ವಾಸ ಬರುತ್ತೆ ಇಲ್ಲವಾದಲ್ಲಿ ಭ್ರಷ್ಟಾಚಾರ ತೂತು ಮೇಮೆ ಕಾಂಗ್ರೆಸ್ನವ್ರು ಮಾಡಿದ್ದು ಅಂತ ಬಿ ಜೆ ಪಿಯವ್ರು ಬೈಯೋದು ಬಿ ಜೆ ಪಿಯವ್ರು ಮಾಡಿದ್ದು ಅವ್ರು ಬೈಯೋದು ನಡೆದ್ರು ಆದರೆ ಇದೆಲ್ಲದರ ಮಧ್ಯೆ ಲೋಕಾಯುಕ್ತದ ನಿನ್ನೆಯ ರೇಡ್ ಏನಿದೆ ಅದು ಒಂದು ರೀತಿ ವ್ಯವಸ್ಥೆಯ ಮೇಲೆ ಭರವಸೆ ನಮಗೆ ಎಸ್ ಯೆಸ್ ಅದೇ ಭರವಸೆಯೊಂದಿಗೆ ನಾನು ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಯೆಸ್ ಯೆಸ್ ಧನ್ಯವಾದ ಧನ್ಯವಾದ ಎಲ್ಲರಿಗೂ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್